ಹಾಯ್ ಎಲ್ರು, ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ನೀವೇನಾದ್ರೂ ಒಂದು ಆಲ್ರೌಂಡರ್ ಮೋಡ್, ಒಂದು ಅಲ್ಟಿಮೇಟ್ ಆಗಿರುವ ಮೋಡ್ ನ ಹುಡುಕ್ತಿದ್ರೆ ನಾನು ಈ ಮೋಡ್ ನ ಸಜೆಷನ್ ಮಾಡ್ತೀನಿ ಫ್ರೆಂಡ್ಸ್. ಅಂದ್ರೆ ಬ್ರೇಕ್ ಪರ್ಫಾರ್ಮೆನ್ಸ್ ಆಯ್ತು, ಸ್ಟಿಯರಿಂಗ್ ಪರ್ಫಾರ್ಮೆನ್ಸ್ ಆಯ್ತು, ಬಾಡಿ ಗ್ರಾಫಿಕ್ಸ್ ಆಯ್ತು, ನಿಮಗೆ ಯಾವ್ದು ಬೇಕು ಫ್ರೆಂಡ್ಸ್ ಎಲ್ಲ ಇರುವಂತಹ ಒಂದು ಅಲ್ಟಿಮೇಟ್ ಮೋಡ್ ನ ತಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ಎಸ್ ಸಿ ಪಿ ಮೋಡ್ ಫ್ರೆಂಡ್ಸ್, ಎಸ್ ಸಿ ಪಿ ಬಸ್ ಮೋಡ್ ಫ್ರೆಂಡ್ಸ್. ನೋಡ್ಬೋದು ಯಾವ ರೀತಿ ಇದೆ ಅಂತ, ಒಂಥರ ಅಲ್ಟಿಮೇಟ್ ಮೋಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಎರಡು ಹೆಡ್ಲೈಟ್ಗಳು ಕೂಡ ಸಿಗ್ತವೆ, ಭರತ್ ಬೆನ್ಸ್ ಲೋಗೋ ಕೂಡ ಇರುವಂಥದ್ದು, ಮತ್ತು ಮೇಲೆ ಎಸ್ ಸಿ ಪಿ ಅಂತ ಬೋರ್ಡ್ ಕೂಡ ಇರುವಂಥದ್ದು, ಮತ್ತು ಗೌತಮಿ ಗೇಮಿಂಗ್ ಅವರ ಚಾನಲಿನ ನೇಮ್ ಬೋರ್ಡ್ ಅಲ್ಲಿ ಕೂಡ ಹಾಕಿದ್ದಾರೆ, ಅವರ ಚಾನಲಿನ ನೇಮ್ ಕೂಡ. ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ, ಒಂಥರ ಹೆವಿ ಲೈಟ್ಸ್ ಮೋಡ್ ಕೂಡ ಈ ಮೋಡ್ಗೆ ನೇಮ್ ಕೂಡ ಕೊಡ್ಬೋದು ಫ್ರೆಂಡ್ಸ್. ನೋಡ್ಬೋದು ವೀಲ್ ಡಿಸೈನ್ ಕೂಡ ಹೈ ಕ್ವಾಲಿಟಿಗೆ ಕ್ರಿಯೇಟ್ ಮಾಡಿದ್ದಾರೆ. ನೋಡ್ಬೋದು ವೀಲ್ ಯಾವ ರೀತಿ ಕಾಣಿಸ್ತಿದೆ ಅಂತ, ವೀಲ್ ಮತ್ತು ವೀಲ್ ಮೇಲೆ ಡಿಸೈನ್ ಕೂಡ ಹಾಕಿದ್ದಾರೆ ಫ್ರೆಂಡ್ಸ್. ಮತ್ತು ವೀಲ್ ಸುತ್ತಲೂ ಬ್ಲೂ ಕಲರ್ ಲೈಟ್ಸ್ ಕೂಡ ಆನ್ ಆಗ್ತವೆ. ಇದೊಂಥರ ಅಲ್ಟಿಮೇಟ್ ಮೋಡ್ ಫ್ರೆಂಡ್ಸ್. ಬಾಡಿ ಫಿನಿಷಿಂಗ್ ಕೂಡ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ, ಮತ್ತು ಈ ಮೋಡ್ನಲ್ಲಿ ಎಲ್ಲ ಅನಿಮೇಷನ್ ಕೀ ಕೂಡ ಕೊಟ್ಟಿದ್ದಾರೆ, ಮೂರು ಅನಿಮೇಷನ್ ಕೀ ಕೂಡ ಕೊಟ್ಟಿದ್ದಾರೆ, ಮತ್ತು ಇನ್ನೂ ಎಕ್ಸ್ಟ್ರಾ ಫೀಚರ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಈ ಮೋಡ್ನ ಫುಲ್ ರಿವ್ಯೂ ಇರುತ್ತೆ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ, ಫುಲ್ ವಿಡಿಯೋ ನೋಡಿ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಬೋದು ಹಿಂದೆಯಿಂದ ಯಾವ ರೀತಿ ಕಾಣುತ್ತಿದೆ ನಮ್ಮ ಎಸ್ ಸಿ ಪಿ ಬಸ್ ಮೋಡ್ ಅಂತ ನೋಡ್ಬೋದು ಫ್ರೆಂಡ್ಸ್. ಮತ್ತು ಸೈಡಲ್ಲಿ ಸ್ಕರ್ಟನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ, ತುಂಬಾ ಲೈಟ್ಸ್ ಆ್ಯಡ್ ಮಾಡಿದ್ದಾರೆ. ನೈಟ್ ಮೋಡಲ್ಲಂತೂ ಈ ಮೋಡ್ ಫುಲ್ ಅಲ್ಟಿಮೇಟ್ ಆಗಿ ಕಾಣುವಂಥದ್ದು. ಮುಂದೆ ನೋಡ್ಬೋದು ಫ್ರೆಂಡ್ಸ್, ನಾನು ತಿಳಿಸಿದ್ದೀನಿ, ಮುಂದೆ ವಿಡಿಯೋ ನೋಡ್ಬೋದು ನೀವು ನೈಟ್ ಮೋಡಲ್ಲಿ ಕೂಡ ಯಾವ ರೀತಿ ಕಾಣುತ್ತೆ ಅಂತ ತಿಳಿಸಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಕಾಣಿಸ್ತಿದೆ ಅಂತ. ಇಂಟೀರಿಯರ್ ನೋಡ್ಬೋದು ಫ್ರೆಂಡ್ಸ್, ಗ್ರೀನ್ ಕಲರ್ ಮತ್ತು ಡಿಸೈನ್ ಇರುವ ಸೀಟ್ಗಳು ಕೂಡ ಹಾಕಿದ್ದಾರೆ, ಮತ್ತು ಇಂಟೀರಿಯರ್ ಅಂತೂ ಹೈ ಕ್ವಾಲಿಟಿ ಕ್ರಿಯೇಟ್ ಮಾಡಿದ್ದಾರೆ, ಮತ್ತು ಒಂದು ಚಿಕ್ಕದಾಗಿರುವ ಟಿವಿ ಕೂಡ ಕೊಟ್ಟಿದ್ದಾರೆ, ಮ್ಯೂಸಿಕ್ ಪ್ಲೇಯರ್ ಕೂಡ ಕೊಟ್ಟಿದ್ದಾರೆ, ಮುಂದೆ ಒಂದು ಎಂ ಪಿ ತ್ರೀ ಪ್ಲೇಯರ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಮತ್ತು ಮುಂದೆ ನೋಡ್ಬೋದು ಫುಲ್ ಹೂವಿನಾರ ಹಾಕಿದ್ದಾರೆ, ಮತ್ತು ಒಂದು ಗೊಂಬೆ ಕೂಡ ಹಾಕಿದ್ದಾರೆ, ಒಂದು ಡಾಲ್ ಕೂಡ ಹಾಕಿದ್ದಾರೆ. ಮತ್ತು ನೋಡ್ಬೋದು ಅಶೋಕ ಲೇಲ್ಯಾಂಡ್ ಸ್ಟೇರಿಂಗ್ ವೀಲ್ ಕೂಡ ಸಿಗುವಂಥದ್ದು, ಅಶೋಕ ಲೇಲ್ಯಾಂಡ್ ಸ್ಟೇರಿಂಗ್ ವೀಲ್, ಮತ್ತು ಪಕ್ಕದಲ್ಲಿ ಎರಡು ಆರನ್ ಕೂಡ ಹಾಕಿದ್ದಾರೆ. ನೋಡ್ಬೋದು ಗೇರ್ ಬಾಕ್ಸ್ ಎಲ್ಲ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈ ಮೋಡ್ನ ಫೀಚರ್ಸ್ ಬಗ್ಗೆ ಮಾತಾಡೋಣ. ಈ ಮೋಡ್ನ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ, ವೈಫರ್ ಬಟನ್ ಕ್ಲಿಕ್ ಮಾಡಿದಾಗ ಸಿಂಗಲ್ ಆದ ವೈಫರ್ ಕೂಡ ಆನ್ ಆಗುತ್ತೆ, ಆ ವೈಫರ್ ಎಲ್ಲ ಆನೆಗಳನ್ನು ಕೂಡ ಕ್ಲೀನಾಗಿ ಒರೆಸುತ್ತೆ ಫ್ರೆಂಡ್ಸ್. ಎರಡನೇ ಮಿಷಿನ್ ಕ್ಲಿಕ್ ಮಾಡಿದಾಗ, ಅಂದರೆ ಡೋರ್ ಬಟನ್ ಕ್ಲಿಕ್ ಮಾಡಿದಾಗ, ಎರಡು ಡೋರ್ಗಳು ಕೂಡ ಓಪನ್ ಆಗ್ತವೆ. ಎರಡು ಡೋರ್ಗಳು, ಒಂದು ಫುಲ್ ಫ್ರಂಟಲ್ಲಿರುವಂಥದ್ದು, ಇನ್ನೊಂದು ಸ್ವಲ್ಪ ಹಿಂದೆ ಇರುವಂಥದ್ದು. ಇವಾಗ ಅನಿಮೇಷನ್ ಕೀ ಮೂರು ಕೊಟ್ಟಿದ್ದಾರೆ, ಮೂರು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ, ಒಂದನೇ ಅನಿಮೇಷನ್ಗೆ ಕ್ಲಿಕ್ ಮಾಡಿದಾಗ ಮುಂದೆ ಇಂಜಿನ್ ಡೋರ್, ಮತ್ತು ಎರಡನೇ ಅನಿಮೇಷನ್ಗೆ ಕ್ಲಿಕ್ ಮಾಡಿದಾಗ ಡ್ರೈವರ್ ಸೈಡ್ ಇರುವ ಡೋರ್, ಮತ್ತು ಹಿಂದೆ ಲಾಸ್ಟಲ್ಲಿ ಕೊಟ್ಟಿರುವ ಎಮರ್ಜೆನ್ಸಿ ಡೋರ್, ಇಂಜಿನ್ ಮುಂದೆ ಡ್ರೈವರ್ ಡೋರ್ ಮತ್ತು ಎಮರ್ಜೆನ್ಸಿ ಡೋರ್ ಕೂಡ ಓಪನ್ ಆಗುತ್ತೆ ಎರಡನೇ ನಿಮಿಷಕ್ಕೆ. ಮೂರನೇ ನಿಮಿಷಕ್ಕೆ ಕ್ಲಿಕ್ ಮಾಡಿದಾಗ ಈ ಸೈಡಲ್ಲಿರುವ ಗ್ಲಾಸ್ಗಳು ಕೂಡ ಹಿಂದೆ ಮುಂದೆ ಆಗ್ತವೆ ಫ್ರೆಂಡ್ಸ್. ನೋಡೋಣ ಬನ್ನಿ ಫ್ರೆಂಡ್ಸ್, ಈ ಮೋಡ್ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ಮೋಡ್ ಕ್ಯಾರಿಯರ್ ಮೋಡ್ಗೆ ಸಪೋರ್ಟ್ ಕೊಡುತ್ತೆ ಹಂಗೆ ನೋಡೋದಾದರೆ, ನೋಡ್ಬೋದು ಫ್ರೆಂಡ್ಸ್ ಕ್ಯಾರಿಯರ್ ಮೋಡ್ಗೆ ಸಪೋರ್ಟ್ ಕೊಡುತ್ತೆ ಹಂಗೆ ಅಂತಂದು, ಫುಲ್ ಆರಾಮಾಗಿ ನೀವು ಕ್ಯಾರಿಯರ್ ಮೋಡಲ್ಲಿ ಪ್ಲೇ ಮಾಡ್ಬೋದು ಫ್ರೆಂಡ್ಸ್. 100% ಈ ಮೋಡ್ ಕ್ಯಾರಿಯರ್ ಮೋಡ್ಗೆ ಸಪೋರ್ಟ್ ಕೊಡುತ್ತೆ, ಆರಾಮಾಗಿ ನೀವೆಲ್ಲರೂ ಕ್ಯಾರಿಯರ್ ಮೋಡಲ್ಲಿ ಪ್ಲೇ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿವರೆಗೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಕರ್ನಾಟಕದ ಬಸಿಡ್ ಪ್ಲೇಯರ್ಸ್ ಆಗಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಆಲ್ ಇಡಲಿ ಇಟ್ಕೊಳ್ಳಿ, ನಿಮಗೆ ನಾವು ಯಾವುದೇ ವಿಡಿಯೋ ಹಾಕಿರೋ ಮೆಸೇಜ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್ ಈ ಮೋಡ ಯಾವ ರೀತಿ ಹೋಗ್ತಿದೆ ಅಂತ. ಈ ಮೋಡಲ್ಲಿ ಸ್ಟಿಯರಿಂಗ್ ಮತ್ತು ಬ್ರೇಕ್ ಪರ್ಫಾರ್ಮೆನ್ಸ್ ಅಂತೂ ತುಂಬ ಹೈ ಕ್ವಾಲಿಟಿಗೆ ಕ್ರಿಯೇಟ್ ಮಾಡಿದ್ದಾರೆ. ನೋಡ್ಬೋದು ಫ್ರೆಂಡ್ಸ್, ವೀಲ್ ಡಿಸೈನ್ ಅಂತೂ ಹೈ ಕ್ವಾಲಿಟಿಗೆ ಕ್ರಿಯೇಟ್ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುವಂಥ ಮೋಡ್ ಫ್ರೆಂಡ್ಸ್, ನೀವು ಒಂದ್ಸತಿ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಈ ಮೋಡ್ನ. ನೋಡ್ಬೋದು ಫ್ರೆಂಡ್ಸ್, ಎರಡನೇ ಡಿಪ್ಪಿಗೆ ಹಾಕಿದರೆ, ಹೆಡ್ಲೈಟ್ ಎರಡನೇ ಡಿಪ್ಪಿಗೆ ಹಾಕಿದರೆ ಮುಂದೆ ಇಂಟೀರಿಯರಲ್ಲಿ ಫುಲ್ಲು ಲೈಟ್ಸ್ ಎಲ್ಲ ಆನ್ ಆಗ್ತವೆ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್ ಇಂಟೀರಿಯರ್ ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಅಶೋಕ ಲೇಲ್ಯಾಂಡ್ ಸ್ಟೇರಿಂಗ್ ವೀಲ್ ಕೂಡ ಸಿಗುವಂಥದ್ದು, ಮತ್ತು ಮುಂದೆ ಹೂವಿನಾರುಗಳು ಕೂಡ ಹಾಕಿದ್ದಾರೆ, ತುಂಬ ಎಕ್ಸ್ಟ್ರಾ ಲೈಟ್ಗಳು ಕೂಡ ಆ್ಯಡ್ ಮಾಡಿದ್ದಾರೆ, ಮತ್ತು ಒಂದು ಮಿರರ್ ಕೂಡ ಹಾಕಿದ್ದಾರೆ, ಮುಂದೆ ಎಮೋಜಿಸ್ ಕೂಡ ಹಾಕಿದ್ದಾರೆ. ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಕಾಣಿಸ್ತಿದೆ ನಮ್ಮ ಎಸ್ ಸಿ ಪಿ ಮೋಡ್ ಅಂತ. ನೋಡ್ಬೋದು ಫ್ರೆಂಡ್ಸ್, ತುಂಬ ಹೈ ಕ್ವಾಲಿಟಿ ಕ್ರಿಯೇಟ್ ಮಾಡಿರುವ ಮೋಡ್, ಒಂದೇ ಒಂದ್ಸತ ಡೌನ್ಲೋಡ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ಮೋಡ್ ಯಾವ ರೀತಿ ಇದೆ ಅಂತ. ನೀವೇನಾದರೂ ನೈಟ್ ಮೋಡಲ್ಲಿ ತುಂಬ ಪ್ಲೇ ಮಾಡ್ತೀರಾ ಅನ್ನಂಗಿದ್ರೆ, 100% ಈ ಮೋಡ್ಗೆ ನಿಮಗೆ ಸಜೆಷನ್ ಮಾಡ್ತೀನಿ ಫ್ರೆಂಡ್ಸ್. ಈ ಮೋಡ್ ತುಂಬ ಹೈ ಕ್ವಾಲಿಟಿಗೆ ಕಾಣುವಂಥದ್ದು ನೈಟ್ ಮೋಡಲ್ಲಿ. ನೋಡ್ಬೋದು ಫ್ರೆಂಡ್ಸ್, ತುಂಬಾ ಸ್ಪೀಡಾಗಿ ಹೋಗುವಂಥ ಮೋಡ್ ಫ್ರೆಂಡ್ಸ್. ನಿಮಗೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಅಲ್ಟಿಮೇಟ್ ಮೋಡ್ ಅಂತ ಯಾಕೆ ಹೇಳಿದೆ ಅಂದರೆ ಫ್ರೆಂಡ್ಸ್, ಲೈಟ್ಸ್ ಕೂಡ ಹೆವಿ ಲೈಟ್ಸ್ ಆ್ಯಡ್ ಮಾಡಿರುವಂಥದ್ದು, ಮತ್ತು ಬ್ರೇಕ್ ಪರ್ಫಾರ್ಮೆನ್ಸ್ ಮತ್ತು ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಅಂತೂ ಹೈ ಕ್ವಾಲಿಟಿಗೆ ಇದೆ. ಒಂದು ಚೂರು ಬ್ರೇಕ್ ಟಚ್ ಮಾಡಿದ ತಕ್ಷಣ ಹಾಗೆ ನಿಂತ್ಕೊಳುತ್ತೆ ಫ್ರೆಂಡ್. ಮತ್ತು ಪವರ್ ಸ್ಟೇರಿಂಗ್ ಇರುವಂಥದ್ದು, ಮತ್ತು ಹೆವಿ ಲೈಟ್ಸ್ ಆ್ಯಡ್ ಮಾಡಿದರೆ ಕ್ಯಾರಿಯರ್ ಮೋಡ್ಗೂ ಕೂಡ ಸಪೋರ್ಟ್ ಕೊಡುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಹೇಳಿದ್ದು ಫ್ರೆಂಡ್ಸ್, ಈ ಮೋಡ್ಗೆ ಅಲ್ಟಿಮೇಟ್ ಮೋಡ್ ಅಂತ ಹೇಳಿದ್ದು ಫ್ರೆಂಡ್ಸ್.
ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುವಂಥ ಮೋಡ್ ಫ್ರೆಂಡ್ಸ್ ಇದು. ಮುಂದೆ ನೋಡ್ಬೋದು ಫ್ರೆಂಡ್ಸ್, ನಾನು ನೈಟ್ ಮೋಡಲ್ಲಿ ಯಾವ ರೀತಿ ಈ ಮೋಡ್ ಕಾಣುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ನೋಡಿ ಫ್ರೆಂಡ್ಸ್, ಇವಾಗ ಈ ಮೋಡ್ ನೈಟ್ ಮೋಡಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ನೋಡ್ಬೋದು ಫ್ರೆಂಡ್ಸ್. ಈ ರೀತಿ ನಮ್ಮ ಬಸ್ ನೈಟ್ ಮೋಡಲ್ಲಿ ಕಾಣುತ್ತೆ, ಮತ್ತು ಸಿಂಗಲ್ ಹೆಡ್ಲೈಟ್ ಆನ್ ಮಾಡಿದಾಗ ಈ ರೀತಿ ಕರ್ಟನ್ಸಲ್ಲಿ ಮತ್ತು ಕೆಳಗಡೆ ಸುತ್ತಲೂ ಲೈಟ್ ಆನ್ ಆಗ್ತವೆ ಫ್ರೆಂಡ್ಸ್, ಮತ್ತು ಹಿಂದೆಗಡೆ ಕೂಡ ಲೈಟ್ಸ್ ಆನ್ ಆಗ್ತವೆ ಫ್ರೆಂಡ್ಸ್. ನೋಡ್ಬೋದು ಬಸ್ಸಿನಲ್ಲಿ ಸುತ್ತಲೂ ಲೈಟ್ಸ್ ಎಲ್ಲ ಆನ್ ಆಗ್ತವೆ. ಎರಡನೇ ಡಿಪ್ಪಿಗೆ ಹಾಕ್ದಾಗ ಅಂದರೆ ಹೆಡ್ಲೈಟ್ ಎರಡನೇ ಸತಿ ಕ್ಲಿಕ್ ಮಾಡಿದಾಗ ಈ ರೀತಿ ಫುಲ್ ಇಂಟೀರಿಯರಲ್ಲೆಲ್ಲ ಲೈಟ್ ಆನ್ ಆಗ್ತವೆ, ಮತ್ತು ಪಾರ್ಕಿಂಗ್ ಲೈಟ್ ಕ್ಲಿಕ್ ಮಾಡಿದಾಗ ಎಲ್ಲೆಲ್ಲೆಲ್ಲ ಲೈಟ್ ಆನ್ ಆಗ್ತವೆ, ಮತ್ತು ಸ್ಲೈಡ್ ಶೋ ಆಗ್ತವೆ ಫ್ರೆಂಡ್ಸ್. ಲೈಟ್ಸ್ ಎಲ್ಲ ಹೆವಿ ಲೈಟ್ಸ್ ಆ್ಯಡ್ ಮಾಡಿರುವಂಥದ್ದು. ನೀವು ನೈಟ್ ಮೋಡಲ್ಲೂ ಕೂಡ ಈ ಮೋಡ್ನ ಚೂಸ್ ಮಾಡಿಕೊಂಡು ಪ್ಲೇ ಮಾಡ್ಬೋದು. ಇಂಟೀರಿಯರಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಂಟೀರಿಯರಲ್ಲಿ ಯಾವ ರೀತಿ ಕಾಣಿಸ್ತಿದೆ ನಮ್ಮ SCP ಬಸ್ ಮೋಡ್ ಅಂತ. ಇಂಟೀರಿಯರಲ್ಲಿ ಕೂಡ ತುಂಬಾ ಲೈಟ್ಸ್ ಆ್ಯಡ್ ಮಾಡಿರುವಂಥದ್ದು, ತುಂಬ ಚೆನ್ನಾಗಿ ಕಾಣುವಂಥ ಮೋಡ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ನೋಡೋಣ ಈ ಮೋಡ್ ಇಂಟೀರಿಯರ್ ಯಾವ ರೀತಿ ಇದೆ. ನೋಡಿ ಫ್ರೆಂಡ್ಸ್, ನೋಡ್ಬೋದು ಇಂಟೀರಿಯರ್ ಯಾವ ರೀತಿ ಕಾಣಿಸ್ತೆ ಅಂತ. ಎರಡನೇ ಡಿಪ್ಪಿಗೆ ಹಾಕಿದರೆ ನಿಮಗೆ ಇಂಟೀರಿಯರ್ ಫುಲ್ ಲೈಟ್ಸ್ ಎಲ್ಲ ಆನ್ ಆಗ್ತವೆ ಫ್ರೆಂಡ್ಸ್, ಫುಲ್ ಬ್ಲೂ ಕಲರ್ ಲೈಟ್ಸ್ ಎಲ್ಲ ಆನ್ ಆಗ್ತವೆ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಲೈಟ್ಸ್ ಎಲ್ಲ ಆನ್ ಆಗ್ತವೆ ಅಂತ. ನೈಟ್ ಮೋಡಲ್ಲಿ ಕೂಡ ಈ ಮೋಡ್ ತುಂಬ ಹೈ ಕ್ವಾಲಿಟಿಗೆ ಕಾಣುವಂಥದ್ದು ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್ ಈ ಮೋಡ್ ಯಾವ ರೀತಿ ಕಾಣುತ್ತೆ ಅಂತಂದು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋನ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಆಲಲ್ಲಿ ಇಟ್ಕೊಳ್ಳಿ. ಇದೇ ರೀತಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ರಿಲೇಟೆಡ್ ವೀಡಿಯೋಸ್ ನಮ್ಮ ಚಾನಲಲ್ಲಿ ಬರ್ತಾನೆ ಇರ್ತವೆ ಫ್ರೆಂಡ್ಸ್. ಇದೇ ರೀತಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಬಗ್ಗೆ ವೀಡಿಯೋಸ್ನ ಮಾಡ್ತಿರ್ತೀವಿ ಫ್ರೆಂಡ್ಸ್, ಪ್ಲೀಸ್. ಹಾಗಾಗಿ ಅದರಲ್ಲೂ ಎಸ್ಪೆಷಲಿ ಕರ್ನಾಟಕದ ಅಂದರೆ ಕನ್ನಡದ ಬಸ್ಸಿಡ್ ಪ್ಲೇಯರ್ಸ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನೆಲ್ಲ ಆಲಲ್ಲಿ ಕೊಡಿ. ನಾವು ಯಾವುದೇ ವೀಡಿಯೋ ಹಾಕಿರೋ ಮೆಸೇಜ್ ಬರುತ್ತೆ ಫ್ರೆಂಡ್ಸ್, ಫಸ್ಟಿಗೆ ಮೆಸೇಜ್ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅವರ್ ವಿಡಿಯೋಸ್.